ಹತ್ತು ಗಂಟೆವರೆಗೂ ಕಾದಿದ್ದೀನಿ. ಫೋನ್ ಮಾಡಿರಪ್ಪ ಆರೋಗೇನೆ. ಯಾರೋ ಯಾರೋ ಯಜಮಾನ್ರು. ನಿನ್ನೆ ರಾತ್ರಿ 10 ಗಂಟೆವರೆಗೂ ಫೋನ್ ನಾನು ಆನ್ ಅಲ್ಲಿ ಇಟ್ಟು ಕೇಳಬೇಕಾದ್ರೆ ಎಷ್ಟು ಗಂಟೆ ಮಾಡ್ಬಿಟ್ಟು ಮಲ್ಕಂಡೆ ಅಂತ. ಶಿವಕುಮಾರ್ ಅಣ್ಣ ಆಫ್ ಮಾಡ್ಬಿಡ್ತೀರ ಫೋನ್, ಭಯ ಬೇರೆ ಅಂತ. ಸುಮ್ಮನೆ ಯಾಕೆ ಬೇಕಣ್ಣ? ಆಮೇಲೆ ಅಣ್ಣ ಮರತೆ ಅಣ್ಣ ಬರ್ತೀನಿ ಒಂದು 5 ನಿಮಿಷ. ಅವ್ರ ಮನೆಗೆಲ್ಲ ಬೇಡ, ಅಲ್ಲಿ ಹಾಕೊಟ್ಬಿಡ್ತಾರೆ. ಸೈಡಿಗೆ ಕರ್ಕೊಂಬಂದ್ಬಿಟ್ಟು ಒಂದು 5 ನಿಮಿಷ ಮಾತಾಡ್ಕೊಂಡ್ಬಿಡ್ತೀನಿ ಅಣ್ಣ ಅಲ್ಲೇ. ಅವ್ರ ಮನೆ ತವೇನೆ ಪಾಪ, ನಾವು ಕರೆದಿದ್ದಾಗ ಬರೋದು ಬೇಡ, ಅವ್ರು ಕರೆದಿದ್ದಾಗ ನಾನು ಬರ್ತೀನಿ. ಒಂದು 5 ದಿವಸ ಸಾಹೇಬ್ರ ಹತ್ರ ಮಾತಾಡ್ಸ್ಬಿಡೋಣ, ಎಮ್ ಎಲ್ ಎ ಸಾಹೇಬ್ರ ಹತ್ರ. ಅವ್ರೆಲ್ಲ ನಿನ್ನೆ ಮಾತಾಡೋ, ನೀನ್ ಏನ್ ಮಾಡ್ತೇನೆ ಓಕೆ ಅಂತೀನಿ, ತಲೆಗೆ ಇಸ್ಕೊಬೇಡ ನೀನು. ಅದೇನ್ ಫಸ್ಟ್ ಇಸ್ಕೊ, ಫಸ್ಟ್ ದುಡ್ಡು ಇಸ್ಕೊ, ಫಸ್ಟ್ ಇರೋದನ್ನ ಇದ್ ಮಾಡಕ್ ಕತ್ಕೋ ಅಂತ ಕತೆ ಎಲ್ಲ ಕಾದಂಬರಿ ಓದ್ಬೇಡ ಅಂತ ಅಂದ್ರು. ನಾಷ್ಟ ಆಗಿದ್ರಮ್ಮ ಬಾಕ್ಸ್. ಸರಿಣ್ಣ ಅಂತ ಹೇಳಿದ್ರು, ರೆಡಿ ಮಾಡ್ಬಿಟ್ಟು ನಂಗೆ ಫೋನ್ ಮಾಡು. ಅಲ್ಲಲ್ಲ ನಾನು ಬರ್ತೀನಿ, ಮಾತಾಡ್ಬೇಕಣ್ಣ ಅವ್ರ ಹತ್ರ. ಏನೇನೋ ಇವಾಗ ನೋಡೋಣ, ಲೆಟರ್ಗಳು ಅವು ಇವು ಎಲ್ಲ ಕೊಟ್ಟವ್ರೆ, ಅದನ್ನೆಲ್ಲ ಹೇಳ್ದಣ್ಣ. ಅದೆಲ್ಲ ಮಾತಾಡಿದೀನಿ ನಾನು, ಬೆಳಗ್ಗೆನೆ ಮಾತಾಡಿದ್ರು ವಿಚಾರ, ಬೆಳಗ್ಗೆನೆ ಮಾತಾಡಿ. ಒಂದು 5 ನಿಮಿಷ ನಾನು ಮಾತಾಡ್ಬಿಡ್ತೀನಿ, ನೀ ಸೈಡಿಗೆ ಕರ್ಕೊಂಬ 5 ನಿಮಿಷ ಮಾತಾಡಿ, ನಿನ್ನ ಕೈಗೆ ತಲುಪಿಸ್ತೀನಿ, ನೀನೇ ತಾಂಡ ಕೊಡು. 5 ನಿಮಿಷ, ಜಾಸ್ತಿ ಹೊತ್ತು ಮಾತಾಡಲ್ಲ, ಬೈದ್ರೆ ಬೈಸ್ಕೊತೀನಿ, ನೀನಿದ್ದಿ ಏನು ತೊಂದರೆ ಇಲ್ಲ. ಓ ಬೈಯಕ್ಕೆ ಏನು ಕಪ್ಪ ಹೋಯ್ತಾ, ನಾನೇನ್ ಬೈತೀನಿ ಅವ್ರಿಗೆ, ನಾನೇನು ಕೈದ ಅವ್ನಿಗೆ ಅಂತಂದ್ರೆ ಅವರು. ಹಾಂ ಸರಿ, ಒಂದು 5 ನಿಮಿಷ ಭೇಟಿ ಮಾಡಿಸ್ಬಿಡು, ಬಂದ್ಬಿಡ್ತೀನಿ. ಹೇಳ್ದ ಅವ್ರೇನ್ ಬೇಡ ಭೇಟಿ ಬೇಡ ಬಿಡು ಅಂತ ಅವ್ರೆ ಡೇಟ್ ಹೇಳೋದು ಅಂತ ಹೇಳ್ತಾ ಇದೀನಿ. ನೀನು ಈಗ ನೋಡು, ನಿನ್ ಕಂಡ್ರೆ ಭಯ ಇಲ್ಲ ಅವ್ರಿಗೆ, ಅವ್ರು ನಿನ್ ಕಂಡ್ರೆ ಭಯ ಅವ್ರಿಗೆ. ಹಿಂಗೆ ಹಿಂಗೈತ್ ನೋಡಿ, ಯಾವ ತರ ಭಯ ಎಕ್ಸ್ಪೀರ್. ಏನು ಮಾಡಕ್ಕಲ್ಲಣ್ಣ, ಪರಿಸ್ಥಿತಿ ಯಾರಿಗೆ ಹೇಳ್ಕೊಳ್ಳೋಣ, ನಮ್ಮ ಕಷ್ಟಗಳು ಹೇಳ್ಕೊಳಕ್ ಆಗ್ತಾ ಇಲ್ಲ. ಎರಡು ಮಾತು ಅದ ಒಂದ್ ಸ್ವಲ್ಪ ಮಾತಾಡ್ಕೋಬೇಕು, ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ ಅಷ್ಟೇ ಅಲ್ಲೇ. ಆಮೇಲೆ 10 ನಿಮಿಷ ನಿನ್ ಕರ್ಕೊಂಡೋಗಿ ನಿನ್ ಕೈ ತಪ್ಸ್ತೀನಿ, ನೀನ್ ತಪ್ಸ್ಕೊ ಏನಾರ ಮಾಡ್ಕೊ. ಅವ್ರ ಹತ್ರ ಮಾತಾಡ್ಬೇಕು, ಅದು ಮಾತಾಡಿದ್ರೆ ಬಗೆಹರಿಯೋದು, ಇಲ್ಲಾಂದ್ರೆ ನಮ್ ಟೈಮ್ಗೂ ಆಗಲ್ಲ. ಆಯ್ತು ಬರ್ತೀನಿ, ನಾನು ಬರ್ತೀನಿ, ಶಿವಕುಮಾರ್ ಅಣ್ಣನು ಬರ್ತೀನಿ. ಅಲ್ಲೆಲ್ಲ 10 ನಿಮಿಷ ಅವ್ರ ಮನೇಲಿ ಬೇಡ ಅಂತ ಹೇಳ್ಬಿಡು.